महागणाधिपतये नमः। ॐ महाविष्णवे नमः। ॐ नारायणाय नमः। ॐ शिवाय नमः। ॐ गोविन्दाय नमः। ॐ सर्वधर्मान् परित्येभ्यो मामेकं शरणं ददत् अहं सर्वपापेभ्यो मोक्षयिष्यामि माज्ञः। ಶಿವಸ್ಯ ಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿಮರ ಕುಮಾರಿ ಸೌಭಾಗ್ಯವತಿ ಮೇಘಮಾಲನನ್ನು ಕುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ ಶ್ರೀಮತಿ ಜೈಮನವರ ಕುಮಾರ ಚಿರಂಜೀವಿ ಶ್ರೀವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರುಹಿರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ. ಹೌದೇನೆ? ನನಗೆ ಗೊತ್ತು. ನಿನಗೆ ಮದ್ವೆಗೆ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದ್ವೆ ಹೆಂಡಿಂಗ್ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಎಂತ ಹೋದ್ರು ಕಾಣ್ತಾನೆ. ಹೌದಲ್ಲ, ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸ್ಲಿಲ್ವಾ? ನಂಗೆ ಕಪ್ಪು ಅಂದ್ರೆ ಇಷ್ಟ. ಓಕೆ, ಅದಕ್ಕೆ ಕೋಪ ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನಗೆ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ ಸುಮ್ನೆ ನಿವಿಲಿಂದ ಹೋಗಿ. ಇಲ್ಲ, ಸೀನಾ ಎಲ್ಲೇ? ಇಲ್ಲೇ ಎಲ್ಲೋ ಅಲ್ಲಿ ನೋಡಿ. ಏ ಸೀನಾ, ಅಪ್ಪನ ಇಲ್ಲಿಲ್ಲ. ತಾಯಿ ಕಳಿಸೆ ಅವನ್ನ. ನಂಗೆ ಗೊತ್ತಿಲ್ಲ ಮಾವ. ಏ, ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು, ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ, ಬಾರು ಬಾರು ನನ್ನ ತಂದೆ. ಒಳ್ಳೆದಾಯ್ತಪ್ಪ, ಈ ತಿಂಗಳ 14ನೇ ತಾರೀಕು ನನ್ನ ಮದುವೆ ಇದೆ, ಮರದೆ ಬಂದ್ಬಿಡು. ನಿಮ್ಗೊಂದು ಟೆಲಿಗ್ರಾಮ್ ಇದೆ ಸರ್. ಟೆಲಿಗ್ರಾಮ್? ಇನ್ನು ಇನ್ವಿಟೇಷನ್ ಸರ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮ್. ಬೆಸ್ಟ್ ವಿಶಸ್ ಅಂತ ಬರ್ತೇನೆ ಸರ್. ಓಕೆ. ಇದೇನು ಮಾಡ್ತಾ ಇದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ ಹೊರಟು ನಿಂತಿದ್ದೀಯಲ್ಲೋ. ಹೋಗ್ಲೇಬೇಕಾಗಿದೆ. ನಿನ್ಗೇನು ತಲೆ ಕೆಟ್ಟಿದೀಯೇನೋ? ನಾನು ನಿನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರು ಕೇಳಿದ್ರೆ ನಾನೇನು ಹೇಳಿ? ಸೀನ್, ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದೆಯಲ್ಲೋ. ಅಮ್ಮ, ನಿನಗಿಂತ ಮುಂಚೆ ನಾನು ಭಾರತ ಮಾತೆ ಮಾತು ಕೊಟ್ಟಿದ್ದೀನಿ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ, ಇನ್ನೆರಡು ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಾಗೋ ಮದುವೆ ಇನ್ನೆರಡು ತಿಂಗಳು ತಡವಾಗಿ ಆಗ್ಬೋದು. ಆಗ ನೀವು ನಮ್ಮ ಬೀಗರಾಗಲ್ವಾ? ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ ನೀವೇ ನೋಡಿ, ಎರಡು ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು, ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ. ಆ ಮಳಿಯಂದ್ರೆ ತಾವು ಹೋಗಿ ಬನ್ನಿ. ಥ್ಯಾಂಕ್ಸ್ ಅಂಕಲ್, ಬರ್ತೇನೆ. ನೋಡು, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರ ಮದುವೆ 2 ತಿಂಗಳು ಆದ್ಮೇಲೆ, ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರು ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕನ ಹೆಂಡತಿ ಕಣ್ಣೀರ್ ಹಾಕ್ತಾರ? ಹರಿಸಿ ಕಳಿಸ್ಕೊಡ್ಬೇಕು, ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲ ಸ್ಟೇಷನ್ ವರ್ಗೋ, ನಾನು ನಿಮ್ ಜೊತೆ ಬರ್ಲ. ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳ್ಬೇಕು.